الحمد لله رب العالمين نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وحده لا شريك له وأشهد أن سيدنا محمدا عبده ورسوله أرسله بالهدى ودين الحق ليظهره على الدين كله ولو كره المشركون أما بعد فإن أصدق الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة اللهم صل على محمد وعلى آل محمد كما صليت على إبراهيم وعلى آل إبراهيم وبارك على محمد وعلى آل محمد كما باركت على إبراهيم وعلى آل إبراهيم في العالمين إنك حميد مجيد أيها الناس أوصيكم عباد الله وإياي بتقوى الله أعوذ بالله من الشيطان الرجيم بسم الله الرحمن الرحيم ومن يرغب عن ملة إبراهيم إلا من سفه نفسه ولقد اصطفيناه في الدنيا وإنه في الآخرة لمن الصالحين الله أكبر الله أكبر الله أكبر لا إله إلا الله الله أكبر الله أكبر ولله الحمد آدرنيا إسلامي ಸಹೋದರ ಸಹೋದರಿಯರೇ, ಅಲ್ಲಾಹನನ್ನು ಪ್ರೀತಿಸಿ ಅಲ್ಲಾಹನ ಆದೇಶಗಳನ್ನು ನಿಷ್ಠೆಯಿಂದ ಪಾಲಿಸಿ ಎಲ್ಲ ಸಂದರ್ಭಗಳಲ್ಲೂ ಅಲ್ಲಾಹ ನಮ್ಮನ್ನು ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆಯೊಂದಿಗೆ ಬದುಕನ್ನು ಕ್ರಮೀಕರಿಸಬೇಕೆಂದು ನನ್ನೊಂದಿಗೂ ನಿಮ್ಮೊಂದಿಗೂ ನೆನಪಿಸುತ್ತಿದ್ದೇನೆ, ವಸಿಯತ್ ಮಾಡುತ್ತಿದ್ದೇನೆ. ತಪ್ಪುವಾದ ಬದುಕು ಮಾತ್ರ ಎಲ್ಲ ಸಂದರ್ಭಗಳಲ್ಲೂ ನಮ್ಮನ್ನು ಕಾಪಾಡಬಲ್ಲದು ಎಂಬ ಪ್ರಜ್ಞೆ ಖಂಡಿತವಾಗಿಯೂ ದುರ್ಬಲವಾಗಬಾರದು. ಅಲ್ಲಾಹ್ ಸುಬ್ಹಾನಹು ವತಾಲ ಅವನಿಷ್ಟಪಡುವ, ಅವನು ಪ್ರೀತಿಸುವ ಅವನ ಸಜ್ಜನ ದಾಸರಲ್ಲಿ ಮುತ್ತಬ್ಬಿಗಳಲ್ಲಿ ನಮ್ಮನ್ನು ನಮ್ಮ ಕುಟುಂಬವನ್ನು ಸೇರಿಸಲಿ. ಅಲ್ಲಾಹನ ಮಾರ್ಗದಲ್ಲಿ ಬದುಕಲು, ಅವನ ಮಾರ್ಗದಲ್ಲಿ ಕರ್ಮ ನಿರತರಾಗಿದ್ದುಕೊಂಡೇ ಮರಣ ಹೊಂದರು. ಅಲ್ಲಾಹು ಸುಬ್ಹಾನಹು ವತಾಲ ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ. ಆಮೀನ್. ಸಹೋದರ ಸಹೋದರಿಯರೇ, ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ, ಅವನ ಔದಾರ್ಯದಿಂದ, ಅವನ ಕರುಣೆಯಿಂದ ನಾವೆಲ್ಲ ಇಂದು ಈದುಲ್ ಅದ್ಹಾದ ಸಂಭ್ರಮದಲ್ಲಿದ್ದೇವೆ. ಸತ್ಯವಿಶ್ವಾಸಿಗಳ ಈದ್ ಹಬ್ಬಕ್ಕೆ ಆಚರಣೆಗೆ ಮಾತ್ರ ಸೀಮಿತವಾದದ್ದು ಖಂಡಿತ ಅಲ್ಲ. ಬದಲಾಗಿ ಈದಿನ ದಿನದಂದು ತಕಬೀರ ಧ್ವನಿಗಳ ಮೂಲಕ ನಾವು ಒಂದು ಆದರ್ಶವನ್ನು ಘೋಷಿಸುತ್ತೇವೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹು ದೊಡ್ಡವನು, ಅಲ್ಲಾಹು ದೊಡ್ಡವನು. ನನಗಿಂತ, ನನ್ನ ಸಂಪತ್ತಿಗಿಂತ, ನನ್ನ ನಾಯಕರುಗಳಿಗಿಂತ, ನನ್ನ ಪಾರ್ಟಿಗಿಂತ, ನನ್ನ ಪ್ರಭಾವಕ್ಕಿಂತ ಅಲ್ಲಾಹು ಅಕ್ಬರ್, ಅಲ್ಲಾಹು ದೊಡ್ಡವನು. ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. ಅಲ್ಲಾಹನ ಹೊರತು ಅನ್ಯ ಆರಾಧ್ಯರಿಲ್ಲ, ಅವನ ಹೊರತು ಅನ್ಯ ಇಲಾಹಗಳಿಲ್ಲ. ಎಲ್ಲ ಸ್ತುತಿಗಳು ಅವನಿಗೆ ಮಾತ್ರ. ಇದು ಈದುಲ್ ಅದ್ಹಾ ನಮಗೆ ನೆನಪಿಸುವಂತಹ ಆದರ್ಶವಾಗಿದೆ.
قل إن صلاتي ونسكي ومحياي ومماتي لله رب العالمين ವಿಶ್ವಾಸಿಗಳಿಗೆ ಕಲಿಸಿಕೊಡಲಾಯಿತು ನನ್ನ ನಮಾಜ್ ನನ್ನ ಬಲಿದಾನಗಳು ನನ್ನ ಜೀವನ ಮತ್ತು ನನ್ನ ಮರಣ ಇವೆಲ್ಲವೂ ಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಇವೆಲ್ಲವೂ ಅಲ್ಲಾಹನಿಗೆ ಸಮರ್ಪಿಸಲ್ಪಟ್ಟದ್ದು ನನ್ನ ಬದುಕು ಅಲ್ಲಾಹನಿಗೆ ಸಮರ್ಪಿಸಲ್ಪಟ್ಟದ್ದು ನನ್ನ ಬದುಕು ಪೌರೋಹಿತ್ಯಕ್ಕೆ ಶೈತಾನೀಯತೆಗೆ ಆಡಳಿತಗಾರರಿಗೆ ಸಾಮ್ರಾಜ್ಯಶಾಹಿಗಳಿಗೆ ಅಥವಾ ಬೇರೆ ಯಾವುದೋ ಶಕ್ತಿಗಳಿಗೆ ಸಮರ್ಪಿಸಲ್ಪಟ್ಟದ್ದು ಅಲ್ಲ ನನ್ನ ಬದುಕು ಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅದಲ್ಲಾಹನಿಗೆ ಮಾತ್ರ ಸಮರ್ಪಿಸಲ್ಪಟ್ಟ ಬದುಕು ಅದಕ್ಕೆ ಮಾದರಿ ಯಾರು ಅಂದರೆ ಅದಕ್ಕೆ ಮಾದರಿ ನಿಮ್ಮ ಪಿತಾಮಹ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ನಿಮ್ಮ ಆದರ್ಶ ಪಿತಾಮಹ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ನಿಮಗೆ ಮಾದರಿ ಇಬ್ರಾಹಿಮರ ಸಂದೇಶಗಳೇನು ಅಂತ ನಮಗೆ ಗೊತ್ತಿದೆ ಇಬ್ರಾಹಿಂ ಪತ್ನಿ ಹಾಜರ ಮತ್ತು ಮಗ ಇಸ್ಮಾಯಿಲರ ಆ ಸಣ್ಣ ಕುಟುಂಬ ಅದು ತ್ಯಾಗದ ಸಮರ್ಪಣೆಯ ತವಕ್ಕುಲ್ಲ ಉದಾತ್ತವಾದ ಪಾಠಗಳಾಗಿವೆ ಆ ಬದುಕಿನಿಂದ ವಿಶ್ವಾಸಿಗಳು ಕಲಿಯಬೇಕಾದದ್ದು وَجَاهِدُوا فِي اللَّهِ حَقَّ جِهَادِهِ هُوَ اجْتَبَاكُمْ وَمَا جَعَلَ عَلَيْكُمْ فِي الدِّينِ مِنْ حَرَجٍ مِلَّةَ أَبِيكُمْ إِبْرَاهِيمَ اللَّهَ ಮಾರ್ಗದಲ್ಲಿ ಹೋರಾಟ ನಡೆಸಬೇಕಾದ ರೀತಿಯಲ್ಲೇ ನೀವು ಹೋರಾಟ ನಡೆಸಬೇಕು هُوَ اجْتَبَاكُمْ ಅಲ್ಲಾಹನ ಧರ್ಮದ ಕೆಲಸ ಮಾಡಲು ಅಲ್ಲಾಹು ಸುಬ್ಹಾನಹು ವತಾಲಾ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಈ ದೀನ್ನಲ್ಲಿ ಸಂಕೀರ್ಣತೆಗಳಿಲ್ಲ ಈ ದೀನ್ನಲ್ಲಿ ಗೊಂದಲಗಳಿಲ್ಲ ಮಿಲ್ಲತ ಅಬೀಕುಂ ಇಬ್ರಾಹಿಂ ನಿಮ್ಮ ಪಿತಾಮಹನಾದ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಮರ ಮಿಲ್ಲತ್ತನ್ನು ನೀವು ಅನುಸರಿಸಬೇಕು ಎಂದು ಈ ಉಮ್ಮತ್ತಿಗೆ ಕುರ್ಆನ್ ಮಾರ್ಗದರ್ಶನ ಮಾಡುತ್ತದೆ ಸಹೋದರ ಸಹೋದರಿಯರ ಇಬ್ರಾಹಿಂ ಯಾರು ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಯಾಕೆ ಬದುಕಿದ್ರು ಜಗತ್ತಿನಲ್ಲಿ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಜಗತ್ತಿಗೆ ಕಲಿಸಿಕೊಟ್ಟಂತಹ ಪಾಠಗಳೇ ಯಾವ ಕಾರಣಕ್ಕೆ ಇಬ್ರಾಹಿಮರ ಜನತೆ ಇಬ್ರಾಹಿಮರ ನಾಡು ಇಬ್ರಾಹಿಂ ಎಂಬ ವ್ಯಕ್ತಿ ಎಂದು ವಿರೋಧಿಸ್ತಾರೆ ಇದೆಲ್ಲವೂ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಇತಿಹಾಸ ಧಾರಾಳ ಸಂದರ್ಭಗಳಲ್ಲಿ ನಾವು ಆಲಿಸಿದವರು ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಅಂಧಕಾರದ ಕಕ್ಕತ್ತಲಿನ ಕತ್ತಲ ಯುಗದಲ್ಲಿ ಜನಿಸ್ತಾರೆ ಅಲ್ಲಿ ಮೌಢ್ಯ ಇದೆ ಅಲ್ಲಿ ಕಂದಾಚಾರಗಳಿವೆ ಅಲ್ಲಿ ಮೂಢನಂಬಿಕೆಗಳಿವೆ ಅಲ್ಲಿ ದಾರಿ ತಪ್ಪಿಸುವ ಪೌರೋಹಿತ್ಯ ಇದೆ ಅಲ್ಲಿ ಶೋಷಣೆ ಮಾಡುವ ಅಧಿಕಾರ ಇದೆ ಅಲ್ಲಿ ಮನುಷ್ಯನ ಮೇಲೆ ಮನುಷ್ಯನಿಗೆ ಆಧಿಪತ್ಯ ಇದೆ ನಾನೇ ದೊಡ್ಡ ದೇವರು ಎಂದು ವಾದಿಸುವಂತಹ ರಾಜರಿದ್ದಾರೆ ಆಡಳಿತಗಾರರಿದ್ದಾರೆ ಅಂತಹ ಒಂದು ಸಮಾಜದ ಮಧ್ಯೆ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ನಾನು ಅಲ್ಲಾಹನ ಅನುಸರಣೆಯ ಮಾರ್ಗವನ್ನು ಸ್ವೀಕರಿಸುತ್ತೇನೆ ಎಂದು ತೀರ್ಮಾನಿಸುತ್ತಾರೆ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಅಲ್ಲಾಹನ ಕಡೆಗೆ ಜನರನ್ನ ಆಹ್ವಾನಿಸುತ್ತಾರೆ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಅಲ್ಲಾಹನ ದಾಸತನದ ಕಡೆಗೆ ಮನುಷ್ಯರನ್ನು ಆಹ್ವಾನಿಸುತ್ತಾರೆ ಸೃಷ್ಟಿಗಳು ಸೃಷ್ಟಿಕರ್ತನಿಗೆ ಮಾತ್ರ ಶರಣಾಗಬೇಕು ಸೃಷ್ಟಿಗಳು ಸೃಷ್ಟಿಕರ್ತನಿಗೆ ಮಾತ್ರ ವಿಧೇಯರಾಗಬೇಕು ಅಲ್ಲಾಹುಲ್ಲದಿ ಖಲಕಕುಂ ಸುಮ್ಮ ರಜಕಕುಂ ಸುಮ್ಮ ಯುಮೀತುಕುಂ ಸುಮ್ಮ ಯುಹ್ಯೀಕುಂ ಅಲ್ಲಾಹು ಸುಬ್ಹಾನಹು ವತಾಲಾ ನಿಮ್ಮನ್ನು ಸೃಷ್ಟಿಸಿದ್ದಾನೆ ಅದೇ ಅಲ್ಲಾಹು ನಿಮಗೆ ಜೀವನಾಧಾರವನ್ನು ಕೊಡುತ್ತಾನೆ ಅದೇ ಅಲ್ಲಾಹು ನಿಮಗೆ ಮರಣವನ್ನು ಕೊಡುತ್ತಾನೆ ಅದೇ ಅಲ್ಲಾಹು ಮತ್ತೆ ನಿಮ್ಮನ್ನು ನಿಮಗೆ ಪುನರ್ಜೀವನವನ್ನು ಕೊಡುತ್ತಾನೆ ಆದ್ದರಿಂದ ಅಲ್ಲಾಹನಿಗೆ ಮಾತ್ರ ಶರಣಾಗುವ ಅಲ್ಲಾಹನಿಗೆ ಮಾತ್ರ ವಿಧೇಯರಾಗುವ ಪರಿಶುದ್ಧವಾದ ನಿಷ್ಕಳಂಕವಾದ ಸ್ವಚ್ಛವಾದ ತೌಹೀದಿನ ಬದುಕನ್ನು ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಆರಿಸಿಕೊಳ್ಳುತ್ತಾರೆಂದು ಮಾತ್ರ ಅಲ್ಲ ಆ ಸಮಾಜಕ್ಕೆ ಜಗತ್ತಿಗೆ ಈ ಆದರ್ಶದ ಪಾಠಗಳನ್ನು ಇಬ್ರಾಹಿಂ ಕಲಿಸಿಕೊಡ್ತಾರೆ ಸಹೋದರ ಸಹೋದರಿಯರೇ ಇದು ಕಾಲ ಲಹು ರಬ್ಬುಹು ಅಸ್ಲಿಂ ಕಾಲ ಅಸ್ಲಮ್ತು ಲಿರಬ್ಬಿಲ್ ಆಲಮೀನ್
ಮುಸ್ಲಿಂ ಆಗಬೇಕು ಎಂದಲ್ಲಾಹು ಆದೇಶಿಸಿದಾಗ ಅಸ್ಲಮ್ತು ಲಿರಬ್ಬಿಲ್ ಆಲಮೀನ್, ನನ್ನ ಅಲ್ಲಾಹನಿಗೆ ನಾನು ಮುಸ್ಲಿಮನಾಗಿದ್ದೇನೆ ಶರಣಾಗಿದ್ದೇನೆಂಬುದು ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಘೋಷಣೆ ಮಾತ್ರ ಆಗಿರಲಿಲ್ಲ, ಬದುಕಿನ ಮೂಲಕ ಇಬ್ರಾಹಿಂ ನಾನು ಮುಸ್ಲಿಂ ಎಂಬುದನ್ನು ಸಾಬೀತುಪಡಿಸ್ತಾರೆ. ಹಾಗೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಮುಸ್ಲಿಮರಾಗುವಾಗ ತನ್ನ ತಂದೆಯಿಂದ ತನ್ನ ಕುಟುಂಬದಿಂದ ದೌರ್ಜನ್ಯದ ಆಡಳಿತದಿಂದ ಪೌರೋಹಿತ್ಯದಿಂದ ಎಲ್ಲಾ ಕಡೆಗಳಿಂದಲೂ ಇಬ್ರಾಹಿಂ ಧಾರಾಳ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ದುರ್ಬಲನಾಗಲಿಲ್ಲ, ಇಬ್ರಾಹಿಂ ಸೋತು ಹೋಗಲಿಲ್ಲ, ಇಬ್ರಾಹಿಂ ಶರಣಾಗಲಿಲ್ಲ. ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಲಬ್ಬೈಕ ಲಾ ಶರೀಕ ಲಕ ಲಬ್ಬೈಕ್ ಇನ್ನಲ್ ಹಮ್ದ ವನ್ನಿಅಮತ ಲಕ ವಲ್ ಮುಲ್ಕ್ ಲಾ ಶರೀಕ ಲಕ್, ಹೇಗೆ ಬದುಕಬೇಕು ಹೇಗೆ ಬದುಕಬಾರದು ಎಂಬುದನ್ನು ತೀರ್ಮಾನಿಸುವ ಅಧಿಕಾರ ಅಲ್ಲಾಹನಿಗೆ ಮಾತ್ರ ಇದೆ. ಬದುಕಿನಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ತೀರ್ಮಾನಿಸುವ ಅಧಿಕಾರ ಇರುವುದು ಅಲ್ಲಾಹನಿಗೆ ಮಾತ್ರ. ಈ ಬದುಕಿನ ಸಿದ್ಧಾಂತ, ಈ ಬದುಕಿನ ಆದರ್ಶ ಹೊಣೆಗಾರಿಕೆ ಇರುವ ಪ್ರಜ್ಞೆಗಳನ್ನು ಪ್ರಜೆಗಳನ್ನು ಸೃಷ್ಟಿಸುತ್ತದೆ. ಅವರಿಗೆ ಅಲ್ಲಾಹನೊಂದಿಗೆ ಸಂಬಂಧ ಇರ್ತದೆ, ಅವರಿಗೆ ಸಹಜೀವಿಗಳೊಂದಿಗೆ ಸಂಬಂಧ ಇರ್ತದೆ, ಅವರಿಗೆ ತಾವು ಬದುಕುವಂತಹ ಪರಿಸರದೊಂದಿಗೆ ಸಂಬಂಧ ಇರುತ್ತದೆ. ಅವರು ಹೊಣೆಗಾರಿಕೆ ಇರುವಂತಹ ಪ್ರಜೆಗಳನ್ನು ಈ ಆದರ್ಶ ಸೃಷ್ಟಿಸುತ್ತದೆ. ಸಹೋದರ ಸಹೋದರಿಯರೇ, ಅದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಇತಿಹಾಸ ಅದಕ್ಕೆ ಸಾಕ್ಷಿ. ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ವಕ್ರತೆ ಇಲ್ಲದ ನೇರ ಮಾರ್ಗದಲ್ಲಿ ಮುಂದೆ ಸಾಗಿದರು, ವಕ್ರತೆ ಇಲ್ಲದ ಬೆಳಕಿನ ಹಾದಿಯಲ್ಲಿ ಮುಂದೆ ಸಾಗಿದರು. ಆ ಮಿಲ್ಲತ್, ಆ ಆದರ್ಶದ ಹಾದಿಯಲ್ಲಿ ಮುಂದೆ ಸಾಗುವ ಪ್ರತಿಜ್ಞೆಯನ್ನು ಮಾಡಬೇಕೆಂಬುದು ಈದುಲ್ಲದಹಾದ ಅತ್ಯಂತ ದೊಡ್ಡ ಸಂದೇಶವಾಗಿದೆ. ಸಹೋದರ ಸಹೋದರಿಯರೇ, ಆ ಪ್ರತಿಜ್ಞೆಯ ಭಾಗವಾಗಿದೆ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಅಲೈಹಿ ಸಲಾತು ವಸ್ಸಲಾಮರೊಂದಿಗೆ ತಾನು ಬದುಕುತ್ತಿದ್ದ ಸಮಾಜದೊಂದಿಗಿದ್ದ ಸಂಬಂಧ, ತಾನು ಬದುಕುತ್ತಿದ್ದ ಸಮಾಜದೊಂದಿಗೆ ಅವರಿಗಿದ್ದ ಪ್ರೀತಿ. ಇಬ್ರಾಹಿಮರನ್ನು ಆ ಸಮಾಜ ವಿರೋಧಿಸ್ತಾ ಇದೆ, ಆ ಜನತೆ ಇಬ್ರಾಹಿಮರನ್ನು ವಿರೋಧಿಸ್ತಾ ಇದ್ದಾರೆ ಇಬ್ರಾಹಿಮರ ಆದರ್ಶಕ್ಕಾಗಿ. ಆದರೆ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ತನ್ನನ್ನು ತೀವ್ರವಾಗಿ ಆ ಜನತೆ ವಿರೋಧಿಸುವಾಗಲೂ ಇಬ್ರಾಹಿಮ ಜನರಿಗಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಇಬ್ರಾಹಿಮ ನಾಡಿನ ಶಾಂತಿಗಾಗಿ, ಆ ನಾಡಿನ ನೆಮ್ಮದಿಗಾಗಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾ ಇದ್ದಾರೆ. ಸಮಾಜದ ಒಳಿತಿಗಾಗಿ, ಸಮಾಜದ ಅಭ್ಯುದಯಕ್ಕಾಗಿ, ಸಮಾಜದ ಅಭಿವೃದ್ಧಿಗಾಗಿ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ತನ್ನನ್ನು ವಿರೋಧಿಸುತ್ತಿರುವ, ತನ್ನನ್ನು ಹೊರಗೆ ಹಾಕುತ್ತಿರುವ ಒಂದು ಸಮಾಜದಲ್ಲೂ ಇಬ್ರಾಹಿಂ ಮನುಷ್ಯರಿಗಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಸಹೋದರ ಸಹೋದರಿಯರೇ, ಇಬ್ರಾಹಿಮರ ಮಿಲ್ಲತ್ತನ್ನು ಅನುಸರಿಸುವ ನಾವು, ಇಬ್ರಾಹಿಮರ ಮಿಲ್ಲತ್ತನ್ನು ಅನುಸರಿಸಲೇಬೇಕಾದ ಈ ಉಮ್ಮತ್ ಇಬ್ರಾಹಿಮರ ಈ ಪಾಠಗಳನ್ನು ಮರೆಯಬಾರದು ಎಂಬುದು ಈದುಲ್ ಅದ್ಹಾದ ಬಹಳ ಪ್ರಮುಖವಾದ ಸಂದೇಶವಾಗಿದೆ. ಸಹೋದರ ಸಹೋದರಿಯರೇ, ನಾವಿಂದು ಈದ್ ಹಬ್ಬವನ್ನು ಆಚರಿಸುವಾಗ ಕರ್ನಾಟಕ ಬಹಳ ದೊಡ್ಡ ಮಾರಕವಾದಂತಹ ಭೀಕರವಾದಂತಹ ಪರಿಸರ ವಿಕೋಪಕ್ಕೆ ತುತ್ತಾಗಿದೆ. ಸಾವಿರಾರು ಜನರು ಬೀದಿ ಪಾಲಾಗಿದ್ದಾರೆ. ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಮಳೆ, ಅಲುಗಾಡುತ್ತಿರುವ ಭೂಮಿ, ವೇಗವಾಗಿ ರಭಸವಾಗಿ ಬೀಸುತ್ತಿರುವಂತಹ ಗಾಳಿ, ಸಾವಿರಾರು ಜನರ ಬದುಕು ಹಾಳಾಗಿ ಹೋಗಿದೆ. ಸಾವಿರಾರು ಜನರು ಬೀದಿ ಪಾಲಾಗಿದ್ದಾರೆ. ಅವರ ಕುಟುಂಬ, ಅವರ ಜೀವ, ಅವರ ಕೃಷಿ, ಅವರ ಮನೆ, ಇದೆಲ್ಲವೂ ಹಾಳಾಗಿ ಅನ್ನಕ್ಕಾಗಿ, ನೀರಿಗಾಗಿ, ಆಶ್ರಯಕ್ಕಾಗಿ, ತುಂಡು ಬಟ್ಟೆಗಾಗಿ ಮರೆಯಿಡುತ್ತಿರುವ ಸಹಸ್ರಾರು ಜನರು ಸಹೋದರ ಸಹೋದರಿಯರೇ ಕನ್ನಡ ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತಿದ್ದಾರೆ. ಆದ್ದರಿಂದಲೇ ಈ ದಿನ ಈ ಸಂಭ್ರಮದಲ್ಲಿ ಇರುವಾಗ ಕಷ್ಟಪಡುತ್ತಿರುವ ಜನರಿಗೆ ಸಾಂತ್ವನವನ್ನು ಕೊಡಲು, ಕಷ್ಟಪಡುತ್ತಿರುವ ಜನರಿಗೆ ಸಹಾಯ ಮಾಡಲು, ಕಷ್ಟಪಡುತ್ತಿರುವ ಜನರಿಗಾಗಿ ಪ್ರಾರ್ಥಿಸಲು ಸಹೋದರರೇ ನಮಗೆ ಸಾಧ್ಯವಾಗದೇ ಇದ್ದರೆ ನಿಮ್ಮ ಈದ್ ಅರ್ಥಪೂರ್ಣವಾಗುವುದಿಲ್ಲ ಅಂತ ನಿಮಗೆ ಗೊತ್ತಿರಬೇಕು. ಸಹೋದರರೇ, ಈದಿನ ಸಂದೇಶ ಅದು, ಹಜ್ಜಿನ ಸಂದೇಶ ಅದು. ಇಸ್ಲಾಮಿನ ಎಲ್ಲಾ ಆರಾಧನೆಗಳಿಗೂ ಸಾಮಾನ್ಯವಾದ ಒಂದು ನಿಯಮ ಇದೆ.
ಇಸ್ಲಾಮಿನ ಎಲ್ಲ ಆರಾಧನೆಗಳಿಗೂ ಸಾಮಾನ್ಯವಾದ ಒಂದು ತತ್ವ ಇದೆ. ಆ ತತ್ವ ಏನು? ಇಸ್ಲಾಮಿನ ಆರಾಧನೆಗಳು ನಿಮ್ಮ ಮತ್ತು ದೇವರ ಮಧ್ಯೆ ಇರುವ ಸಂಬಂಧವನ್ನು ಬಲಪಡಿಸುತ್ತದೆ ಎಂದು. ಇಸ್ಲಾಮಿನ ಎಲ್ಲ ಆರಾಧನೆಗಳು ಮನುಷ್ಯರು ಮತ್ತು ಅಲ್ಲಾಹನ ಮಧ್ಯೆ ಇರುವ ಸಂಬಂಧವನ್ನು ಬಲಪಡಿಸುತ್ತದೆ. ಅದರ ಜೊತೆಗೆ ಇಸ್ಲಾಮಿನ ಎಲ್ಲ ಆರಾಧನೆಗಳು ಮನುಷ್ಯರು ಮತ್ತು ಮನುಷ್ಯರ ಮಧ್ಯೆ ಇರುವ ಸಂಬಂಧವನ್ನು ಬಲಪಡಿಸುತ್ತದೆ. ಇಸ್ಲಾಮಿನ ಎಲ್ಲ ಆರಾಧನೆಗಳು ಹಾಗೆ, ಇಸ್ಲಾಮಿನ ಆಧ್ಯಾತ್ಮಿಕತೆಯ ಕಾನ್ಸೆಪ್ಟ್ ಹಾಗೆ. ನನ್ನ ಇಬಾದತ್ತು, ನನ್ನ ಧರ್ಮ, ಅದು ಅಲ್ಲಾಹನೊಂದಿಗೆ ನನ್ನ ಸಂಬಂಧ. ಜನರ ಸಮಸ್ಯೆ ನನಗೆ ಗೊತ್ತಿಲ್ಲ, ಜನರ ನೋವು ನನಗೆ ಗೊತ್ತಿಲ್ಲ, ಜನರ ಅಸಹಾಯಕತೆ ನನಗೆ ಗೊತ್ತಿಲ್ಲ, ನಾನು ಆಧ್ಯಾತ್ಮಿಕ ಲಹರಿಯಲ್ಲಿದ್ದೇನೆ ಎಂದು ನೀವು ಆಲೋಚಿಸುವುದಾದರೆ, ಸಹೋದರರೇ, ಈ ಆಧ್ಯಾತ್ಮಿಕತೆಯನ್ನು ಜಗತ್ತಿಗ ಪ್ರವಾದಿಗಳು ಕಲಿಸಿಕೊಡಲಿಲ್ಲ. ಜಗತ್ತಿಗ ಪ್ರವಾದಿಗಳು ಕಲಿಸಿಕೊಟ್ಟ ಆಧ್ಯಾತ್ಮಿಕತೆ ನೀವಲ್ಲಾಹನಿಗೆ ನಿಕಟರಾಗುವುದಾದರೆ, ಮನುಷ್ಯರಿಗೆ ನಿಕಟರಾಗುವ ಮೂಲಕ ಮಾತ್ರ ಅಲ್ಲಾಹನಿಗೆ ನಿಮಗೆ ನಿಕಟರಾಗಲಿಕ್ಕೆ ಸಾಧ್ಯ. ಮನುಷ್ಯರನ್ನು ಪ್ರೀತಿಸುವ ಮೂಲಕ ಮಾತ್ರ ಅಲ್ಲಾಹನ ಪ್ರೀತಿಯನ್ನು ನಿಮಗೆ ಕಲಿಸಲು ಸಾಧ್ಯ. ಮನುಷ್ಯರ ಮೇಲೆ ಶೋಷಣೆ ಮಾಡಿ, ಮನುಷ್ಯನಿಗೆ ನೋವು ಕೊಟ್ಟು, ಮನುಷ್ಯನನ್ನು ಕೊಂದು, ಯಾವುದೋ ದೇವರು ಎಂದು ಗುರುತಿಸಲ್ಪಡುವ ಹೆಸರುಗಳನ್ನು ಘೋಷಿಸುವುದಕ್ಕಾಗಿ ಮನುಷ್ಯರನ್ನು ಕೊಲ್ಲುವ ರಾಕ್ಷಸೀಯತೆ, ಸಹೋದರ ಸಹೋದರಿಯರೇ, ನಮ್ಮ ನಾಡಿನಲ್ಲಿ ನಡೆಯುತ್ತಾ ಇದೆ. ಈ ಪರಿಸ್ಥಿತಿಯ ಮಧ್ಯೆ ಜನರಿಂದ ದೂರವಾಗುವ, ಜನರಿಗೆ ತೊಂದರೆ ಕೊಟ್ಟು, ಜನರಿಗೆ ನೋವು ಕೊಟ್ಟು, ದೇವರನ್ನು ಸಂತೃಪ್ತಿ ಪಡಿಸುವ ಒಂದು ಆದರ್ಶವನ್ನು, ಒಂದು ಆಧ್ಯಾತ್ಮಿಕತೆಯನ್ನು ಜಗತ್ತಿಗೆ ಯಾವ ಪ್ರವಾದಿಗಳು ಕಲಿಸಿಕೊಳ್ಳಲಿಲ್ಲ. ಅಲ್ಲಾಹನಿಗೆ ನಿಕಟರಾಗಬೇಕಾದರೆ ನೀವು ಮನುಷ್ಯನಿಗೆ ನಿಕಟರಾಗಬೇಕು. ಮನುಷ್ಯನಿಗೆ ನಿಕಟರಾಗುವ ಮೂಲಕ ಮಾತ್ರ ಅಲ್ಲಾಹನ ಪ್ರೀತಿಯನ್ನು ಗಳಿಸಲು ಸಾಧ್ಯ ಎಂಬ ಆಧ್ಯಾತ್ಮಿಕತೆಯನ್ನು ಜಗತ್ತಿಗೆ ಎಲ್ಲ ಪ್ರವಾದಿಗಳು ಕಲಿಸಿಕೊಟ್ಟಿದ್ದ. ಈ ತತ್ವದ ಬುನಾದಿಯಲ್ಲಿ, ಈ ಆದರ್ಶದ ಬುನಾದಿಯಲ್ಲಿ ಕಷ್ಟಪಡುತ್ತಿರುವ ಜನರಿಗೆ ಸಹಾಯ ಹಸ್ತ ಚಾಚಲು, ಕಷ್ಟಪಡುತ್ತಿರುವ ಜನರ ನೆರವಿಗೆ ಧಾವಿಸಲು, ಕಷ್ಟಪಡುತ್ತಿರುವ ಜನರಿಗಾಗಿ ಸಹಾಯ ಮಾಡಲು, ಅವರಿಗೆ ಸಾಂತ್ವನವನ್ನು ನೀಡಲು, ಸಹೋದರ ಸಹೋದರಿಯರೇ, ಈದ್ ಹಬ್ಬವನ್ನು ಒಂದು ಸಂದರ್ಭವಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ನನ್ನ ಪ್ರೀತಿಯ ಸಹೋದರರೊಂದಿಗೆ ನಾನು ವಸಿಯತ್ತು ಮಾಡುತ್ತಾ ಇದ್ದೆ. ನಿಮ್ಮ ಸಹೋದರರಿಗೆ ಸಹೋದರ ಕಷ್ಟಕ್ಕೆ ಸ್ಪಂದಿಸುವುದೆಂದರೆ, ಜನರಿಗೆ, ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದೆಂದರೆ, ಎಲ್ಲೋ ಹೋಗಿ ಚಿಲ್ಲರೆ ಕೆಲಸ ಮಾಡಿ ಸೆಲ್ಫಿ ತೆಗೆದು ವಾಟ್ಸಪ್ಪಿನಲ್ಲಿ ಹಾಕುವ ನೀಚ ಕೆಲಸ ಸಹೋದರರೇ ನೀವು ಮಾಡಬಾರದು, ಖಂಡಿತ ಮಾಡಬಾರದು. ನಾಟಕೀಯತೆ ವ್ಯಾಪಕವಾಗುತ್ತಾ ಇದೆ, ವಿರೋಧಾಭಾಸಗಳು ವ್ಯಾಪಕವಾಗುತ್ತಾ ಇದೆ, ಅಲ್ಲಾಹು ಇಷ್ಟಪಡದ ಕೆಲಸಗಳು ವ್ಯಾಪಕ ಆಗುತ್ತಾ ಇದೆ. ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆಂಬ ಲೇಬಲ್ನಲ್ಲಿ ಎಲ್ಲೋ ಹೋಗುವುದು, ಸುಮ್ಮನೆ ನೀರಿಗೆ ಕಾಲು ಹಾಕುವುದು, ಸುಮ್ಮನೆ ಬೋಟಿನಲ್ಲಿ ಕುಳಿತುಕೊಳ್ಳುವುದು, ಸುಮ್ಮನೆ ದೋಣಿಯಲ್ಲಿ ಹೀಗೆ ಮುಂದೆ ಸಾಗುವುದು, ಸೆಲ್ಫಿ ತೆಗೆಯುವುದು, ಫೋಟೋ ತೆಗೆಯುವುದು, ವಾಟ್ಸಪ್ಪಿನಲ್ಲಿ ನೂರಾರು ಗ್ರೂಪ್ಗಳಲ್ಲಿ ಹಂಚಿಕೊಳ್ಳುವುದು, ಸಹೋದರ ಸಹೋದರಿಯರೇ, ಇದೆಲ್ಲ ಅಲ್ಲಾಹು ಇಷ್ಟಪಡುವ ಕೆಲಸ. ನಾನು ಬಹಳ ಹೊಣೆಗಾರಿಕೆಯೊಂದಿಗೆ ನೆನಪಿಸ್ತಾ ಇದ್ದೇನೆ, ಜನರು ಕಷ್ಟಪಡುವಾಗ ತಮಾಷೆ ಮಾಡಬಾರದು ನೀವು, ಜನರು ಕಷ್ಟಪಡುವಾಗ ತಮಾಷೆ ಮಾಡಬಾರದು, ಜನರು ಕಷ್ಟಪಡುವಾಗ ಸಹೋದರ ಸಹೋದರಿಯರೇ, ಅಲ್ಲಾಹು ಇಷ್ಟಪಡುವ ರೀತಿಯಲ್ಲಿ, ಅಲ್ಲಾಹು ಸವಾಲು ಕೊಡುವ ರೀತಿಯಲ್ಲಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಅಗತ್ಯ ಇದೆ, ಅವರಿಗೆ ಸಾಂತ್ವನ ನೀಡಬೇಕಾದ ಅಗತ್ಯ ಇದೆ, ಅವರಿಗೆ ಸಹಾಯ ಮಾಡಬೇಕಾದ ಅಗತ್ಯ ಇದೆ. ಸಹೋದರರೇ, ಈ ದಿನ ಈ ಸಂದರ್ಭವನ್ನು ಕಷ್ಟಪಡುತ್ತಿರುವ ಜನರಿಗಾಗಿ ಸಹಾಯ ಮಾಡಲು ಉಪಯೋಗಿಸಿಕೊಳ್ಳಬೇಕು ಎಂದು ಬಹಳ ಹೊಣೆಗಾರಿಕೆಯೊಂದಿಗೆ ನಾನು ನೆನಪಿಸ್ತಾ ಇದ್ದೇನೆ. ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಅಲ್ಲಾಹನಿಗೆ ಶರಣಾದರು, ಇಬ್ರಾಹಿಂ ಅಲ್ಲಾಹನನ್ನು ಅನುಸರಿಸಿದರು. ಇಬ್ರಾಹಿಮಿ ಜಗತ್ತಿಗೆ ಅಲ್ಲಾಹನನ್ನು ಅನುಸರಿಸಿ ಬದುಕಬೇಕೆಂಬ ಪಾಠ ಕಲಿಸಿಕೊಂಡರು. ಸಹೋದರ ಸಹೋದರಿಯರೇ, ಮನುಷ್ಯ ದೇವರ ಸೃಷ್ಟಿ, ಅದೇ ರೀತಿ ಮಳೆ, ಗಾಳಿ, ಬೆಂಕಿ, ಪರ್ವತ ಇದೆಲ್ಲವೂ ಅಲ್ಲಾಹನ ಸೃಷ್ಟಿಗಳು. ಅಲ್ಲಾಹ ಸುಬ್ಹಾನಹು ವತಾಲ ಮನುಷ್ಯನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟ, ಮನುಷ್ಯನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟ. ಆದ್ದರಿಂದಲೇ ಅಲ್ಲಾಹನ ಸೃಷ್ಟಿಗಳಾದ ಎಲ್ಲವನ್ನು ಅವರು ತನ್ನ ಉಪಯೋಗಕ್ಕೆ ತಕ್ಕಂತೆ ನಿಯಂತ್ರಿಸ್ತಾ ಇದ್ದಾರೆ. ನಿಮಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಅಲ್ಲಾಹು ಮಳೆಗೆ ಕೊಡಲಿಲ್ಲ, ನಿಮಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಅಲ್ಲಾಹು ಬೆಂಕಿಗೆ ಕೊಡಲಿಲ್ಲ, ನಿಮಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಅಲ್ಲಾಹು ಪರ್ವತಗಳಿಗೆ ಕೊಡಲಿಲ್ಲ. ಅವೆಲ್ಲವನ್ನು ಅಲ್ಲಾಹು ಸುಬ್ಹಾನಹು ವತಾಲ ಮನುಷ್ಯನ ಉಪಯೋಗಕ್ಕಾಗಿ ನಿಯಂತ್ರಿಸಿದ. ಆದರೆ ನಿಮಗೆ ಕೊಟ್ಟ ಆ ಸ್ವಾತಂತ್ರ್ಯ
ಸ್ವಾತಂತ್ರ್ಯ ಎಲ್ಲಿಯಾದರೂ ಮಳೆಗೆ ಸಿಕ್ಕಿಬಿಟ್ಟರೆ, ನಿಮಗೆ ಸಿಕ್ಕಿದ ಆ ಸ್ವಾತಂತ್ರ್ಯದ ಒಂದು ಸ್ವಲ್ಪ ಅಂಶ ಬೆಂಕಿಗೆ ಸಿಕ್ಕಿಬಿಟ್ಟರೆ, ನಿಮಗೆ ಅಲ್ಲಾಹು ಕೊಟ್ಟಿರುವ ಆ ಸ್ವಾತಂತ್ರ್ಯದ ಒಂದು ಸ್ವಲ್ಪ ಅಂಶ ಅಲ್ಲಾಹು ಗಾಳಿಗೆ ಕೊಟ್ಟು ಬಿಟ್ಟರೆ ಏನಾಗುತ್ತದೆ ಎಂಬುದಕ್ಕೆ ಸಹೋದರ ಸಹೋದರಿಯರೇ, ಈ ದೇಶದಾದ್ಯಂತ ಇವತ್ತು ನಡೆಯುತ್ತಿರುವ ಪ್ರಕ್ರಿಯೆಗಳು ಅದಕ್ಕೆ ಉದಾಹರಣೆಯಾಗಿದೆ. ಸ್ವಲ್ಪ ಹರಿಯುತ್ತೇನೆ ಅಂತ ನದಿಗಳು ತೀರ್ಮಾನಿಸಿದರೆ, ಸ್ವಲ್ಪ ಅಲುಗಾಡುತ್ತೇನೆ ಅಂತ ಪರ್ವತಗಳು ತೀರ್ಮಾನಿಸಿದರೆ, ಸ್ವಲ್ಪ ಹೊತ್ತಿ ಉರಿಯುತ್ತೇನೆ ಎಂದು ಬೆಂಕಿ ತೀರ್ಮಾನಿಸಿದರೆ, ಸ್ವಲ್ಪ ಬೀಸಿ ಬಿಡುತ್ತೇನೆ ಎಂದು ಗಾಳಿ ತೀರ್ಮಾನಿಸಿದರೆ, ಸಹೋದರ ಸಹೋದರಿಯರೇ, ನಿಮ್ಮ ಎಲ್ಲಾ ಶಕ್ತಿಯು ಕೊನೆಗೊಳ್ಳುತ್ತದೆ, ನಿಮ್ಮ ಎಲ್ಲಾ ಸಾಮರ್ಥ್ಯವು ಕೊನೆಗೊಳ್ಳುತ್ತದೆ. ಏನು ಬಯಸಿ ತೀರ್ಮಾನಿಸಿದ್ದೀರಿ ನೀವು? ಯಾವ ಧೈರ್ಯದಲ್ಲಿದ್ದೀರಿ ನೀವು? ಆಧುನಿಕ ಶತಮಾನದಲ್ಲಿ ಬದುಕುತ್ತಾ ಇದ್ದೇವೆ. ಸೈನ್ಸ್ ಇದೆ, ಟೆಕ್ನಾಲಜಿ ಇದೆ. ಸೈನ್ಸಿನಿಂದ ಟೆಕ್ನಾಲಜಿಯಿಂದ ಜಗತ್ತನ್ನು ನಿಯಂತ್ರಿಸಬಹುದು ಎಂಬ ಅಹಂಕಾರದಲ್ಲಿದ್ದಾರೆ ಮನುಷ್ಯ. ಆದರೆ ನಿಮಗೆ ಕೊಟ್ಟ ಸ್ವಾತಂತ್ರ್ಯದ ಒಂದು ಸಣ್ಣ ಅಂಶವನ್ನು ಅಲ್ಲಾಹು ಮಳೆಗೋ ಗಾಳಿಗೋ ಸಮುದ್ರಕ್ಕೋ ಕೊಟ್ಟು ಬಿಟ್ಟರೆ, ಸಹೋದರ ಸಹೋದರಿ, ನಿಮ್ಮ ಸೈನ್ಸ್ ಎಲ್ಲಿಗೆ ಹೋಯಿತು? ನಿಮ್ಮ ಟೆಕ್ನಾಲಜಿ ಎಲ್ಲಿಗೆ ಹೋಯಿತು? ಮಳೆಯನ್ನು ನಿಮಗೆ ತಡೆಯಲು ಸಾಧ್ಯವೇ? ಗಾಳಿಯನ್ನು ನಿಮಗೆ ತಡೆಯಲು ಸಾಧ್ಯವೇ? ಭೂಕಂಪವನ್ನು ನಿಮಗೆ ತಡೆಯಲು ಸಾಧ್ಯವೇ? ಸಹೋದರರೇ, ಅಲ್ಲಾಹು ತೀರ್ಮಾನಿಸಿದರೆ ನಿಮ್ಮ ಸೈನ್ಸಿನಿಂದ, ನಿಮ್ಮ ಟೆಕ್ನಾಲಜಿಯಿಂದ, ನಿಮ್ಮ ಬುದ್ಧಿಯಿಂದ ಇವುಗಳನ್ನು ಖಂಡಿತ ತಡೆಯಲಾಗದು. ಭೂಮಿ ಅಲುಗಾಡಿದ ನಂತರ ಅದರ ತೀವ್ರತೆ ಎಷ್ಟಿತ್ತು ಅಂತ ಲೆಕ್ಕ ಹೇಳಬಹುದು ನೀವು? ಅಥವಾ ಭೂಮಿ ಅಲುಗಾಡುವುದಕ್ಕಿಂತ ಮುಂಚೆ ಒಂದು ನೀವು ಸ್ವಲ್ಪ ಎಚ್ಚರಿಕೆಯನ್ನು ಕೊಡಬಹುದು, ಅದರ ರಾಜ್ಯ ಭೂಮಿ ಅಲುಗಾಡದಂತೆ ಮಾಡಲು ನಿಮ್ಮಲ್ಲೇನಾದರೂ ಸಾಮರ್ಥ್ಯ ಇದೆ? ಮಳೆಯನ್ನು ತಡೆಯಲು, ಗಾಳಿಯನ್ನು ತಡೆಯಲು ನಿಮ್ಮಲ್ಲೇನಾದರೂ ಶಕ್ತಿ ಇದೆ? ಸಹೋದರ ಸಹೋದರಿಯರೇ, ಪ್ರಕೃತಿ ವಿಕೋಪದ ಈ ಸಂದರ್ಭದಲ್ಲಿ ಮನುಷ್ಯ ತನ್ನ ಸಹಾಯಕತೆಯನ್ನು ಗುರುತಿಸಬೇಕು, ಅಲ್ಲಾಹನ ಸಾಮರ್ಥ್ಯವನ್ನು ಗುರುತಿಸಬೇಕು, ಅಲ್ಲಾಹನ ಕಡೆಗೆ ಮತ್ತೆ ಮತ್ತೆ ಮಾಡಲು. ಸತ್ಯವಿಶ್ವಾಸಿಗಳಿಗೆ ಈ ಸಂದರ್ಭಗಳು ಖಂಡಿತವಾಗಿಯೂ ಪಾಠ ಕಲಿಸಿಕೊಳ್ಳಬೇಕಾಗಿದೆ. ಪ್ರಕೃತಿ ವಿಕೋಪದಲ್ಲಿ ಸಿಲುಕಿ ಸತ್ತು ಹೋಗುವ ಜೀವಜಾಲಗಳಂತೆ ಯಾವ ಪಾಠವನ್ನು ಕಲಿಯದ ವರ್ಗ ಆಗಬಾರದು ವಿಶ್ವಾಸಿಗಳು. ಬದಲಾಗಿ ಪ್ರಕೃತಿ ವಿಕೋಪಗಳಿಂದ ಬಹಳ ದೊಡ್ಡ ದೊಡ್ಡ ಪಾಠಗಳನ್ನು ಕಲಿಯಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಖುರ್ಆನ್ನಲ್ಲಿ ಎಷ್ಟು ಕಠಿಣವಾದ ಎಚ್ಚರಿಕೆಯನ್ನು ಕೊಟ್ಟ, ಅಲ್ಲಾಹು ಕಿಯಾಮತ್ತಿನ ಬಗ್ಗೆ ಹೇಳಿದ, ಅಂದು ನಕ್ಷತ್ರಗಳು ಚದುರಿ ನೀಡುತ್ತವೆ, ಅಂದು ಪರ್ವತಗಳು ಚಲಿಸುತ್ತದೆ, ಅಂದು ಸಮುದ್ರ ಹೊತ್ತಿ ಉರಿಯುತ್ತದೆ. ಎಷ್ಟೆಷ್ಟು 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 ನಿದರ್ಶನಗಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಕಿಯಾಮತ್ತಿನ ಬಗ್ಗೆ ಹೇಳಿದ. ಸಹೋದರ, ಅಲ್ಲಾಹು ತೀರ್ಮಾನಿಸಿದರೆ ನಿಮ್ಮನ್ನು ನಾಶ ಮಾಡಲಿಕ್ಕೆ ಇನ್ನ ವರ್ಷ ರಬ್ಬಿಕಲ ಶದೀದ್, ಅಲ್ಲಾಹು ಹಿಡಿದು ಬಿಟ್ಟರೆ, ಅಲ್ಲಾಹು ಹಿಡಿಯಲು ತೀರ್ಮಾನಿಸಿದರೆ ಅದರಿಂದ ನಿಮ್ಮನ್ನು ರಕ್ಷಣೆ ಮಾಡುವವರು ಯಾರು ಇಲ್ಲ ಎಂದು ಕುರ್ಆನ್ ಹೇಳಿದರೆ, ಪ್ರಕೃತಿ ವಿಕೋಪಗಳು ಅಲ್ಲಾಹನನ್ನು ಮತ್ತಷ್ಟು ತಿಳಿಯಲು, ಅಲ್ಲಾಹನ ಬಳಿಗೆ ಮತ್ತಷ್ಟು ಮರಳಲು ಸಹೋದರ ಸಹೋದರಿಯರೇ ನಮಗೆ ಸಂದರ್ಭವನ್ನು ಕೊಡುತ್ತದೆ. ಅದೇ ರೀತಿಯಲ್ಲಿ ಪ್ರಕೃತಿ ವಿಕೋಪಗಳು ಮನುಷ್ಯತ್ವದ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಮಳೆ ಬರುವಾಗ, ನೀರು ಬರುವಾಗ, ಹರಿದು ಹೋಗುವುದು, ಕೊಚ್ಚಿ ಹೋಗುವುದು ನಿಮ್ಮ ಮನೆ, ಸ್ವತ್ತು, ಅಂಗಡಿ ಮಾತ್ರ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಧ್ಯೆ ಇರುವ ದ್ವೇಷ, ಅಸಹಿಷ್ಣುತೆ, ಹಾಗೆತನ, ಈ ಮಾಲಿನ್ಯಗಳೆಲ್ಲ ಕೊಚ್ಚಿ ಹೋಗುತ್ತವೆ ಅಂತ ಹೇಳಲಾಗುತ್ತದೆ. ಮನುಷ್ಯ ಸಂಬಂಧಗಳನ್ನು ಬೆಳೆಸದೆ ಸಹೋದರರೇ ಈ ಪ್ರಕೃತಿ ವಿಕೋಪಗಳು. ಸಹೋದರತೆಯ, ಪ್ರೀತಿಯ, ವಿಶ್ವಾಸದ ಬೆಳಕು ನಂದಿ ಹೋಗದಂತೆ ಕಾಪಾಡಿಕೊಳ್ಳಬೇಕಾದದ್ದು ಅಗತ್ಯ ಎಂಬುದನ್ನು ಪ್ರಕೃತಿ ವಿಕೋಪಗಳು ನಮಗೆ ಕಲಿಸಿಕೊಡುತ್ತದೆ. ಸಹೋದರರ ಅಸಹಿಷ್ಣುತೆಯ, ಹಗೆತನದ, ವಿದ್ವೇಷದ, ಕ್ಯಾನ್ಸರ್ ಬಹಳ ಮಾರಕವಾಗಿ ಸಮಾಜದಲ್ಲಿ ವ್ಯಾಪಕ ಆಗುತ್ತಾ ಇದೆ. ವಿಭಜನೆಯ ಚಿಂತನೆ ಪ್ರಯತ್ನಗಳು ನಡೆಯುತ್ತಾ ಇದೆ. ಆದರೆ ನಿಮಗೆ ಗೊತ್ತಿರಬೇಕು, ವಿಭಜನೆಯ ಸಿದ್ಧಾಂತಗಳಿಗೆ ಆಯುಷ್ಯ ಇಲ್ಲ. ವಿಭಜನೆಯ ಸಿದ್ಧಾಂತಗಳು ವಿಜಯಿಯಾಗಲು ಮಾನವ ಪ್ರೇಮದ, ಮಾನವ ಪರಸ್ಪರ ವಿಶ್ವಾಸದ, ಪರಸ್ಪರ ನಂಬಿಕೆಯ ಸಿದ್ಧಾಂತಗಳಿಂದ ಮಾತ್ರ ಎಂತಹ ಪ್ರತಿಕೂಲ ಪರಿಸ್ಥಿತಿಯನ್ನು, ಪ್ರಕೃತಿ ವಿಕೋಪಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಎಂಬುದಕ್ಕೆ ಸಹೋದರರೇ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ಪ್ರಕ್ರಿಯೆಗಳು ಉದಾಹರಣೆಯಾಗಿದೆ. ಪ್ರಪ್ರಥಮವಾಗಿ ನಿಮ್ಮ ಅತ್ಯಂತ ದೊಡ್ಡ ಸಂರಕ್ಷಕ ಯಾರು ಅಂತ ನಿಮಗೆ ಗೊತ್ತಿರಬೇಕು.
ನಿಮ್ಮ ಅತ್ಯಂತ ದೊಡ್ಡ ಸಂರಕ್ಷಕ ನಿಮ್ಮ ನೆರೆಮನೆಯವ. ನಿಮಗೆ ಕಷ್ಟ ಬಂದರೆ, ನಿಮಗೆ ಸಮಸ್ಯೆ ಬಂದರೆ ಯಾರೋ ರಕ್ಷಣಾ ಕಾರ್ಯಕರ್ತರು ನಿಮ್ಮ ಬಳಿ ತಲುಪುವುದಕ್ಕಿಂತ ಮುಂಚೆ, ಯಾವುದೋ NGOಗಳು ನಿಮ್ಮ ಬಳಿ ತಲುಪುವುದಕ್ಕಿಂತ ಮುಂಚೆ ಪ್ರಪ್ರಥಮವಾಗಿ ನಿಮಗೆ ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಬಳಿ ಬರುವವರು ನಿಮ್ಮ ನೆರೆಮನೆಯವರು. ಅವನ ಧರ್ಮ, ಅವನ ಜಾತಿ, ಅವನು ಎಲೆಕ್ಷನ್ ನಲ್ಲಿ ಕ್ಯಾಂಪೇನ್ ಮಾಡಿದ ಪಕ್ಷ, ಇದು ಯಾವುದು ನಿಮ್ಮ ಇಶ್ಯೂ ಅಲ್ಲ, ಇದು ಯಾವುದು ನಿಮ್ಮ ಸಮಸ್ಯೆ ಅಲ್ಲ. ನಿಮ್ಮ ನೆರವಿಗೆ ಪ್ರಪ್ರಥಮವಾಗಿ ಓಡಿ ಬರುವವರು ನಿಮ್ಮ ನೆರೆಮನೆಯವ. ಆದ್ದರಿಂದಲೇ ಸಹೋದರರೇ, ನೆರೆಕರೆಯ ಸಂಬಂಧವನ್ನು ಮತ್ತಷ್ಟು ನಾವು ಬಲಪಡಿಸಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ನೆರೆಮನೆಯವ ನಿಮಗೆ ಸರ್ಟಿಫಿಕೇಟ್ ಕೊಡದಿದ್ದರೆ ನಿಮಗೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ. ನನ್ನ ನೆರೆಮನೆಯವರಿಂದ ನನಗೆ ತೊಂದರೆ ಆಗಿಲ್ಲ ಎಂದು ನಿಮ್ಮ ನೆರೆಯಲ್ಲಿರುವ ಹಿಂದೂವೋ ಮುಸ್ಲಿಮೋ ಕ್ರೈಸ್ತನೋ ಯಾರಾಗಲಿ, ಅವ ಸರ್ಟಿಫಿಕೇಟ್ ಕೊಡದೆ, ಅವ ನನಗೆ ನಿಮ್ಮಿಂದ ತೊಂದರೆ ಆಗಲಿಲ್ಲ ಎಂದು ಸರ್ಟಿಫಿಕೇಟ್ ಕೊಡದೆ ನಿಮಗೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದರೆ, ಸಹೋದರ ಸಹೋದರಿಯರೇ, ನೆರೆಕರೆಯವರೊಂದಿಗಿರುವ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬೇಕೆಂದು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನೆನಪಿಸ್ತಾ ಇದೆ. ಕೊನೆಯದಾಗಿ, ಈ ಉಮ್ಮತ್ತು, ಮುಸ್ಲಿಂ ಉಮ್ಮತ್ತು, ಸತ್ಯವಿಶ್ವಾಸಿಗಳೆಂಬ ಕಾರಣಕ್ಕೆ, ಈಮಾನ ಅನುಯಾಯಿಗಳೆಂಬ ಕಾರಣಕ್ಕೆ ಧಾರಾಳ ಧಾರಾಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಪರಿಸ್ಥಿತಿ, ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ, ಸಮಸ್ಯೆಗಳ ಸಂದರ್ಭದಲ್ಲಿ ಅವುಗಳನ್ನು ನೀವು ಹೇಗೆ ಎದುರಿಸಬೇಕು ಎಂದು ಕುರ್ಆನ್ ಹೇಳಿ, ನಾಲ್ಕು ದಾರಿಗಳನ್ನು ಕುರ್ಆನ್ ಕರೆಸಿಕೊಟ್ಟಿ. ಉಜ್ಕುರುಲ್ಲಾಹ ಕಸೀರಾ ವಶ್ಕುರು ಲಹು ವಸ್ತಈನು ಬಿಸ್ಸಬ್ರಿ ವಸ್ಸಲಾಂ. ಸಮಸ್ಯೆಗಳನ್ನು ನಾಲ್ಕು ಮಾರ್ಗಗಳ ಮೂಲಕ ನೀವು ಎದುರಿಸಬೇಕು. ಒಂದನೆಯದಾಗಿ ಜಿಕ್ರ್, ಅಲ್ಲಾಹನನ್ನು ನೀವು ಹೆಚ್ಚು ಹೆಚ್ಚು ಸ್ಮರಿಸಬೇಕು. ಎರಡನೆಯದಾಗಿ ಶುಕ್ರ್, ಅಲ್ಲಾಹನಿಗೆ ನೀವು ಹೆಚ್ಚು ಹೆಚ್ಚು ಕೃತಜ್ಞರಾಗಬೇಕು. ಮೂರನೆಯದಾಗಿ ಸಲಾತ್, ನಮಾಜಿನ ಮೂಲಕ. ನಾಲ್ಕನೆಯದಾಗಿ ಸಬರ್, ಸಬರ್ನ ಮೂಲಕ. ಎಲ್ಲಾ ಕಠಿಣ ಪರಿಸ್ಥಿತಿಗಳನ್ನು ನೀವು ಎದುರಿಸಬೇಕು ಎಂದು ಅಲ್ಲಾಹನ ಕುರ್ಆನ್ ನಮಗೆ ಮಾರ್ಗದರ್ಶನ ಮಾಡುತ್ತದೆ. ಸಹೋದರ ಸಹೋದರಿಯರೇ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನೀವು ದುರ್ಬಲರಾಗಬಾರದು, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನೀವು ಸೋತು ಹೋಗಬಾರದು. ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಎಷ್ಟೆಷ್ಟು ಪರೀಕ್ಷೆಗಳನ್ನು ಎದುರಿಸ್ತಾರೆ, ಧಾರಾಳ ಧಾರಾಳ ಪರೀಕ್ಷೆಗಳು. ತನ್ನ ತಂದೆಯಿಂದ, ತನ್ನ ಕುಟುಂಬದಿಂದ, ಆಡಳಿತ ವರ್ಗದಿಂದ ಎಲ್ಲಾ ರೀತಿಯ ದೌರ್ಜನ್ಯಗಳು. ಇಬ್ರಾಹಿಂ ಸೋತು ಹೋಗಲಿಲ್ಲ, ಇಬ್ರಾಹಿಂ ದುರ್ಬಲನಾಗಲಿಲ್ಲ, ಇಬ್ರಾಹಿಂ ಧೈರ್ಯದಿಂದ ಆ ಪರಿಸ್ಥಿತಿಯನ್ನು ಎದುರಿಸುವಾಗ ಅಲ್ಲಾಹು ಸುಬ್ಹಾನಹು ವ ತಆಲಾ ವತ್ತಖದಲ್ಲಾಹು ಇಬ್ರಾಹಿಮ ಖಲೀಲಾ, ಇಬ್ರಾಹಿಮನನ್ನು ನನ್ನ ಆಪ್ತ ಮಿತ್ರನಾಗಿ ಮಾಡಿದೆ, ಇಬ್ರಾಹಿಂ ನನ್ನ ಆಪ್ತ ಮಿತ್ರ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಇಬ್ರಾಹಿಮನನ್ನು ಆಯ್ಕೆ ಮಾಡಿಕೊಂಡ. ನಿಮಗೆ ಗೊತ್ತಿರಬೇಕು, ನಿಮ್ಮ ಈಮಾನ್ ನಿರಂತರವಾಗಿ ಖಂಡಿತ ಪರೀಕ್ಷಿಸಲ್ಪಡುತ್ತದೆ, ನಿಮ್ಮ ವಿಶ್ವಾಸ ಪರೀಕ್ಷಿಸಲ್ಪಡುತ್ತದೆ, ಅದು ಪರೀಕ್ಷಿಸಲ್ಪಡಲೇಬೇಕು. ಬದ್ರನ ಬಗ್ಗೆ ಅಲ್ಲಾಹು ಹೇಳಿದ್ದು, ಯೌಮುಲ್ ಫುರ್ಕಾನ್, ಸತ್ಯ ವಿಶ್ವಾಸಿಗಳ ಈಮಾನನ್ನು ಪರೀಕ್ಷಿಸುವ ದಿನ ಅದು. ಸಹಾಬೆ ಕಿರಾಮ್ನ ಈಮಾನನ್ನು ಅಲ್ಲಾಹು ಬದ್ರನಲ್ಲಿ ಪರೀಕ್ಷಿಸಿದ. ಆ ಪರೀಕ್ಷೆಯಲ್ಲವರು ವಿಜಯಿಗಳಾದಾಗ ಅವರಿಗೆ ಅಲ್ಲಾಹನ ಸಹಾಯ ಬರುತ್ತದೆ. ಸಹೋದರ ಸಹೋದರಿಯರೇ, ಯಾವ ಈಮಾನ್ ನಿಮ್ಮಲ್ಲಿದೆ ಎಂದು ನೀವು ಹೇಳ್ತಾ ಇದ್ದೀರೋ ಆ ಈಮಾನನ್ನು ಅಲ್ಲಾಹು ಪರೀಕ್ಷಿಸ್ತಾನೆ. ಯಾವ ಈಮಾನ ನಿಮ್ಮಲ್ಲಿರುವಾಗ ಯಾವ ಮೌಲ್ಯಗಳು ನಿಮ್ಮಲ್ಲಿರಬೇಕಿತ್ತೋ ಆ ಮೌಲ್ಯಗಳು ಇದೆಯೋ ಇಲ್ಲವೋ ಎಂದು ಅಲ್ಲಾಹು ನಿಮ್ಮನ್ನು ಪರೀಕ್ಷಿಸ್ತಾನೆ. ಅಮ್ ಹಸಿಬುತ್ತುಮ್ ಅನ್ ತದ್ಖುಲುಲ್ ಜನ್ನಾ ವಲಮ್ಮಾ ಯಅ್ಲಮಿಲ್ಲಾಹು ಅಲ್ಲದೀನ ಜಾಹದು ಮಿನ್ಕುಮ್ ವಯಅ್ಲಮ ಅಸ್ಸಾಬಿರೀನ್. ಸುಮ್ಮನೆ ಸ್ವರ್ಗಕ್ಕೆ ಹೋಗಬಹುದಂತ ನೀವು ಬಯಸ್ತಾ ಇದ್ದೀರಾ? ಅಲ್ಲಾಹು ಪರೀಕ್ಷಿಸದೆ ಅಲ್ಲಾಹು ನಿಮ್ಮಲ್ಲಿ ಸಾಬಿರೀನ್ಗಳು ಯಾರಿದ್ದಾರೆ, ನಿಮ್ಮಲ್ಲಿ ಮುಜಾಹಿದಿಗಳು ಯಾರಿದ್ದಾರೆ ಎಂಬುದನ್ನು ಪರೀಕ್ಷಿಸದೆ ಸ್ವರ್ಗಕ್ಕೆ ಹೋಗಬಹುದು ಅಂತ ನೀವು ಆಲೋಚಿಸ್ತಾ ಇದ್ದೀರಾ? ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ಸತ್ಯ ವಿಶ್ವಾಸಿಗಳು ಪರೀಕ್ಷಿಸಲ್ಪಡ್ತಾರೆ ಎಂದು ಕುರ್ಆನ್ ಹೇಳಿದೆ. ನಮ್ಮ ದೇಶದಲ್ಲಿ ಧಾರಾಳ ದುರ್ಘಟನೆಗಳು ನಡೆಯುತ್ತಾ ಇದೆ. ನಮ್ಮನ್ನು ನಡುಗಿಸಿ ಬಿಡುವ, ನಮ್ಮಲ್ಲಿ ಆತಂಕವನ್ನುಂಟು ಮಾಡುವ, ನಮ್ಮ ಮನಸ್ಸಿಗೆ ದುಃಖ ಕೊಡುವ, ನೋವು ಕೊಡುವ ಹಲವು ಘಟನೆಗಳೆಲ್ಲ ನನ್ನ ಮತ್ತು ನಿಮ್ಮ ಪ್ರೀತಿಯ ದೇಶದಲ್ಲಿ ಸಹೋದರ ಸಹೋದರಿಯರೇ ನಡೆಯುತ್ತಾ ಇದೆ. ಸ್ವಲ್ಪವಾದರೂ ದಯೆ ಇರುವ, ದಯೆ ಸತ್ತು ಹೋಗದ, ಕರುಣೆಯ ಅಂಶಗಳು ಬತ್ತಿ ಹೋಗದ ಪ್ರತಿಯೊಂದು ಮನಸ್ಸುಗಳು ಕೂಡ ಆಘಾತಕ್ಕೆ ಒಳಗಾಗುವ, ಆತಂಕಕ್ಕೆ ಒಳಗಾಗುವ ಧಾರಾಳ ಘಟನೆಗಳು ನಮ್ಮ ಪ್ರೀತಿಯ ದೇಶದಲ್ಲಿ
ದೇಶದಲ್ಲಿ ಸಹೋದರ ಸಹೋದರಿಯರ ನಡೆಯುತ್ತಾ ಇದೆ. ಮನುಷ್ಯನನ್ನು 7-8 ಗಂಟೆಗಳ ಕಾಲ ಬರದಲ್ಲಿ ಕಟ್ಟಿ ಹಾಕಿ ನಿರಂತರವಾಗಿ ಹೊಡೆದು ಬಡಿದು ಬಡಿದು ಒಬ್ಬ ಮನುಷ್ಯನನ್ನು ಕೊಂದು ಬಿಡುವುದು. ಯಾವುದೋ ಒಂದು ಘೋಷಣೆ ಹೇಳಲಿಲ್ಲ ಎಂಬ ಕಾರಣಕ್ಕೆ ಒಬ್ಬ ಸಹೋದರನನ್ನು ಬೆಂಕಿಯಲ್ಲಿ ಹಾಕಿ ಭಸ್ಮ ಮಾಡುವುದು. ಸಹೋದರರೇ, ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡುವುದು. ಗಂಟೆ ಕತ್ತಲ ಗಂಟೆ ಕತ್ತಲೆ ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಮಾಡುವುದು. ಇತ್ತೀಚೆಗೆ ಯಾವುದೋ ಒಂದು ಘೋಷಣೆ ಕೂಗಲಿಲ್ಲ ಎಂಬ ಕಾರಣಕ್ಕೆ ಒಬ್ಬ ಸಹೋದರನನ್ನು ಸುಟ್ಟು ಭಸ್ಮ ಮಾಡುವಾಗ ಗಂಟೆ ಕಟ್ಟೆಲ ಅದನ್ನು ವಿಡಿಯೋ ಮಾಡಿದ ವ್ಯಕ್ತಿಯ ವಯಸ್ಸು 14 ವರ್ಷ ಮಾತ್ರ ಪ್ರಾಯ. 14 ವರ್ಷ ಪ್ರಾಯದ ಒಬ್ಬ ಹುಡುಗ ಒಬ್ಬ ವ್ಯಕ್ತಿಯನ್ನು ಒಬ್ಬ ಮನುಷ್ಯನನ್ನು ಜೀವ ಇರುವ ಮನುಷ್ಯನನ್ನು ಬೆಂಕಿಗೆ ಹಾಕಿ ಕೊಲ್ಲುವಾಗ ಅದೊಂದು ಗಂಟೆ ಕಟ್ಟಲೆ ವಿಡಿಯೋ ಶೂಟಿಂಗ್ ಮಾಡ್ತಾನೆ. ಸಹೋದರ ಸಹೋದರಿಯರೇ, ಈ ಮಾನಸಿಕತೆಯನ್ನು ಬೆಳೆಸಲಾಗಿದೆ, ಇಂತಹ ಒಂದು ಮನಸ್ಸನ್ನು ಸೃಷ್ಟಿಸಲಾಗಿದೆ. ನಿಮಗೆ ಗೊತ್ತಿರಬೇಕು, ಈ ಪ್ರಕ್ರಿಯೆಗಳು ಒಂದು ಸಮುದಾಯಕ್ಕೆ ಮಾತ್ರ ಮಾರಕ ಅಲ್ಲ, ಒಂದು ಸಮುದಾಯವನ್ನು ಮಾತ್ರ ಘಾಸಿಗೊಳಿಸುವುದಲ್ಲ. ಈ ಪ್ರಕ್ರಿಯೆಗಳು ಈ ದೇಶಕ್ಕೆ ಮಾರಕ, ಈ ದೇಶದ ಮೌಲ್ಯಗಳಿಗೆ ಮಾರಕವಾದದ್ದು, ಈ ದೇಶಕ್ಕೆ ಸನಾತನವಾದ ಮೌಲ್ಯಗಳಿವೆ. ಸಹೋದರರೇ, ಸಹಿಷ್ಣುತೆಯ ಮೌಲ್ಯ, ವೈವಿಧ್ಯತೆಯ ಮೌಲ್ಯ, ಸಹಬಾಳ್ವೆಯ ಮೌಲ್ಯ, ಹೀಗೆ ವ್ಯಕ್ತಿಗಳನ್ನು ಬೀದಿಗಳಲ್ಲಿ ಕೊಂದು ಹಾಕುವಾಗ ಈ ಜನರು ಒಂದು ಸಮುದಾಯಕ್ಕೆ ಮಾತ್ರ ಮಾರಕ ಅಲ್ಲ, ಅವರು ಈ ದೇಶದ ಮೌಲ್ಯಗಳಿಗೆ ಮಾರಕ, ಅವರು ಈ ದೇಶದ ಮೌಲ್ಯಗಳಿಗೆ, ಅವರು ಈ ದೇಶಕ್ಕೆ ಮಾರಕ. ಸಹೋದರ ಸಹೋದರಿಯರೇ, ಅವರು ನಿಮ್ಮನ್ನು ಹೆದರಿಸಲು ಪ್ರಯತ್ನ ಪಡುತ್ತಾ ಇದ್ದಾರೆ, ಅವರು ನಿಮ್ಮ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಅವರು ಯಾವುದೋ ಯಾವುದೋ ಘೋಷಣೆಗಳನ್ನು ಕೂಗಲು ನಿಮ್ಮನ್ನು ನಿರ್ಬಂಧಿಸ್ತಾ ಇದ್ದಾರೆ. ಆ ಘೋಷಣೆಗಳನ್ನು ಕೂಗದ ಜನರು ಶಹೀದಿಗಳಾಗುತ್ತಾ ಇದ್ದಾರೆ. ಸಹೋದರರೇ, ಈ ಸಂದರ್ಭದಲ್ಲಿ ನೀವು ಯಾರು ಕೂಡ ದುರ್ಬಲರಾಗಬಾರದು, ಮೌನಿಗಳಾಗಬಾರದು, ನಿಶ್ಶಬ್ದರಾಗಬಾರದು. ಇನ್ನ ಹೋಮ್, ಜನರು ನಿಮ್ಮ ವಿರುದ್ಧ, ಜನರೆಲ್ಲರೂ ನಿಮ್ಮ ವಿರುದ್ಧ, ಆಡಳಿತ ನಿಮ್ಮ ವಿರುದ್ಧ, ಸರ್ಕಾರ ನಿಮ್ಮ ವಿರುದ್ಧ, ಮೀಡಿಯಾ ನಿಮ್ಮ ವಿರುದ್ಧ, ಬ್ಯೂರೋಕ್ರಸಿ ನಿಮ್ಮ ವಿರುದ್ಧ, ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಯಾರು ಇಲ್ಲ, ನಿಮ್ಮ ಪರವಾಗಿ ಮಾತಾಡ್ಲಿಕ್ಕೆ ಯಾರು ಇಲ್ಲ, ನಿಮಗೆ ಸಪೋರ್ಟ್ ಮಾಡುವವರು ಯಾರು ಇಲ್ಲ, ನಿಮಗೆ ಸಹಾಯ ಮಾಡುವವರು ಯಾರು ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಫಸಾದಹುಂ ಈಮಾನ, ಅಲ್ಲಾಹು ಸತ್ಯ ವಿಶ್ವಾಸಿಗಳ ಈಮಾನನ್ನು ವೃದ್ಧಿಸ್ತಾರೆ. ನಿಮಗೆ ಈಮಾನ್ ಇರುವುದಾದರೆ ಆ ಸಂದರ್ಭದಲ್ಲಿ ನಿಮ್ಮ ಈಮಾನ್ ವೃದ್ಧಿಸುತ್ತದೆ. ವಕಾಲು ಹಸ್ಬುನಲ್ಲಾಹು ವ ನಿಅಮಲ್ ವಕೀಲ್, ನಮಗೆ ಅಲ್ಲಾಹು ಸಾಕು, ಅಲ್ಲಾಹನ ಮೇಲೆ ಮಾತ್ರ ಭರವಸೆ ಇಡುತ್ತೇವೆ ಎಂಬ ಇಚ್ಛಾಶಕ್ತಿ ಅವರಲ್ಲಿ ಇರುತ್ತದೆ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಸತ್ಯವಿಶ್ವಾಸಿಗಳ ಬಗ್ಗೆ ಹೇಳಿದ. ಇನ್ನಮ ದಾಲಿಕುಮ ಶೈತಾನು ಯುಖವ್ವಿಫು ಔಲಿಯಾಹು, ಇಬ್ಲೀಸ್ ನಿಮ್ಮಲ್ಲಿ ಭಯ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡುತ್ತಾರೆ. ಇಬ್ಲೀಸಿನ ಪಾರ್ಟಿ, ಇಬ್ಲೀಸಿನ ಜನರು ಅವರನ್ನು ಭಯಪಡಬೇಕು ಅಂತ ಇಬ್ಲೀಸ್ ನಿಮಗೆ ಪ್ರೇರಣೆಯನ್ನು ಕೊಡುತ್ತಾರೆ. ಫಲಾ ತಖಾಫುಹುಂ, ಯಾವ ಶಕ್ತಿಗಳನ್ನು ನೀವು ಭಯಪಡಬಾರದು, ಯಾವ ಶಕ್ತಿಗಳನ್ನು ನೀವು ಭಯಪಡಬಾರದು. ವಖಾಫೂನಿ, ನನ್ನನ್ನು ಮಾತ್ರ ಭಯಪಡಬೇಕು ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಸತ್ಯವಿಶ್ವಾಸಿಗಳಿಗೆ ಪಾಠ ಕಲಿಸಿಕೊಟ್ಟಿದ್ದರೆ, ಸಹೋದರ ಸಹೋದರಿಯರೇ, ಹರ್ಜಿನ ಕಾಲದಲ್ಲಿ ನಾವು ಬದುಕುತ್ತಾಯಿ. ಅಲ್ಲಾಹನ ಪ್ರವಾದಿ ಹೇಳಿದರು ಹರ್ಜಿ ಬರಬಹುದು. ಹರ್ಜಂದ್ರೇನು? ಹರ್ಜಂದ್ರೇನು? ಕೊಲೆ ವ್ಯಾಪಕ ಆಗುವುದು. ಕೊಂದ ವ್ಯಕ್ತಿಗೆ ನಾನು ಯಾಕೆ ಇವನನ್ನು ಕೊಲ್ತಾ ಇದ್ದೇನೆ ಅಂತ ಗೊತ್ತಿಲ್ಲ. ಕೊಲ್ಲಲ್ಪಡುವ ವ್ಯಕ್ತಿಗೆ ಈ ಮನುಷ್ಯನನ್ನು ಯಾಕೆ ಕೊಲ್ತಾ ಇದ್ದಾನೆ ಅಂತ ಕೊಲ್ಲಲ್ಪಡುವ ವ್ಯಕ್ತಿಗೂ ಗೊತ್ತಿಲ್ಲ. ಹಾಗೆ ಕೊಲ್ಲುವ ವ್ಯಕ್ತಿಗೆ ಯಾಕೆ ಕೊಲ್ತಾ ಇದ್ದೇನೆ ಎಂದು ಗೊತ್ತಿಲ್ಲದೆ, ಕೊಲ್ಲಲ್ಪಡುವ ವ್ಯಕ್ತಿಗೆ ಯಾಕೆ ಕೊಲ್ಲಲ್ಪಡ್ತಾ ಇದ್ದೇನೆ ಎಂದು ಗೊತ್ತಿಲ್ಲದೆ ಕೊಲೆ ವ್ಯಾಪಕವಾಗುವ ಕಾಲ ಬಂದರೆ ಅದು ಕಯಾಮತ್ತಿನ ಲಕ್ಷಣವಾಗಿದೆ, ಅದು ಲೋಕಾಂತ್ಯದ ಲಕ್ಷಣವಾಗಿದೆ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹೋದರ ಸಹೋದರಿಯರೇ ನಮಗೆ ಮಾರ್ಗದರ್ಶನ ಮಾಡಿದರು. ಅಂತಹ ಸಂದರ್ಭದಲ್ಲಿ ಅಲ್ಲಾಹನ ಪ್ರವಾದಿ ಹೇಳಿದರು, ನೀವು ನಿಶ್ಶಬ್ದರಾಗಬಾರದು, ಮೌನಿಗಳಾಗಬಾರದು. ನೀವು ಈ ಅನ್ಯಾಯವನ್ನು ಸಹಿಸಿಕೊಂಡು ಮೌನಿಗಳಾಗಬಾರದು, ಬದಲಾಗಿ ಅನ್ಯಾಯದ ವಿರುದ್ಧ ಕೆಲಸ ಮಾಡಬೇಕು. ಅನ್ಯಾಯವನ್ನು ಪ್ರಶ್ನಿಸುವಾಗ ಬಹುವ ಮಿನ್ನಿ ಅನಮಿಂಕು, ಅವನು ನನ್ನ ಜೊತೆ, ನಾನು ಅವನ ಜೊತೆ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರೆ, ಸಹೋದರ ಸಹೋದರಿಯರೇ, ಅಕ್ರಮಿಗಳ ಆಯುಧ
ಜನರ ಕೋಟಿಗಟ್ಟಲೆ ತೆರಿಗೆಯ ದುಡ್ಡಿನಿಂದ ಸುಳ್ಳನ್ನು ಪ್ರಚಾರ ಮಾಡಲಾಗುತ್ತಾ ಇದೆ, ಸುಳ್ಳನ್ನು ವ್ಯಾಪಕಗೊಳಿಸಲಾಗುತ್ತಾ ಇದೆ. ಅಭಿವೃದ್ಧಿ ಒಂದು ಚರ್ಚೆಯ ವಿಷಯ ಅಲ್ಲ, ಇದು ಮನುಷ್ಯನ ನಿರುದ್ಯೋಗ ಒಂದು ಚರ್ಚೆಯ ವಿಷಯ ಅಲ್ಲ, ಆರ್ಥಿಕ ಮಂದ್ಯ ಆರ್ಥಿಕ ಅಸಮಾನತೆ ಒಂದು ಚರ್ಚೆಯ ವಿಷಯ ಅಲ್ಲ. ಎರಡು ಘೋಷಣೆಗಳನ್ನು ಕೂಗಿದ್ರೆ ಸಾಕು, ಮನುಷ್ಯರೆಲ್ಲವನ್ನು ಮರೆತು ಬಿಡುತ್ತಾರೆ, ಎಲ್ಲವನ್ನೂ ಮರೆಸಿ ಮರೆತು ಭಾವನಾತ್ಮಕವಾಗಿ ಮನುಷ್ಯ ಯಾವುದು ಜಗತ್ತಿನಲ್ಲಿ ಬಯಸ್ತಾ ಇದ್ದಾರೆ. ಸಹೋದರ ಸಹೋದರಿಯರೇ, ಸುಳ್ಳು ಆಡಳಿತಗಾರರ ದೊಡ್ಡ ಅಸ್ತ್ರ. ಅಮೆರಿಕದ ಅಧ್ಯಕ್ಷರಿಂದ ತೊಡಗಿ ಇತ್ತೀಚೆಗೆ ಬ್ರಿಟನ್ನಲ್ಲಿ ಅಧ್ಯಕ್ಷರಾದ ವ್ಯಕ್ತಿಯ ತನಕ ಜಗತ್ತನ್ನು ಆಳುತ್ತಿರುವ ಆಡಳಿತಗಾರರ ಬಯೋಗ್ರಫಿಯಲ್ಲಿ ಅವರ ಅತ್ಯಂತ ದೊಡ್ಡ ಕ್ವಾಲಿಟಿ ಯಾವುದು ಅಂತ ಕೇಳಿದ್ರೆ ಸುಳ್ಳು ಹೇಳು, ಸುಳ್ಳನ್ನು ಪ್ರಚಾರ ಮಾಡುವುದು. ಅಡಾಲ್ಫ್ ಹಿಟ್ಲರ್ ಸಾವಿರಗಟ್ಟಲೆ ಮನುಷ್ಯರನ್ನು ಕೊಲ್ಲುವಾಗ ಅವನ ಅಸ್ತ್ರ ಕೂಡ ಸುಳ್ಳೆ ಆಗಿತ್ತು, ಒಂದು ಜನತೆಯ ವಿರುದ್ಧ ಸುಳ್ಳು ಪ್ರಚಾರ. ಅವರನ್ನು ಕೊಲ್ಲಬೇಕು, ಅವರು ಸಾಯ್ಬೇಕು, ಅವರನ್ನು ಕೊಲ್ಲುವಾಗ ಕೈ ಕಟ್ಟಿ ನಿಂತು ನೋಡಬೇಕು ನೀವು ಎಂಬ ಮಾನಸಿಕತೆಯನ್ನು ವ್ಯಾಪಕವಾಗಿ ಪ್ರಚಾರ ಮಾಡಲಾಗಿದೆ. ಸಹೋದರ ಸಹೋದರಿಯರೇ, ಆ ಪ್ರಜ್ಞೆಯನ್ನು ಆ ಮನಸ್ಸನ್ನು ಬೆಳೆಸಲಾಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ವಿಶ್ವಾಸಿಗಳು ಸೋತು ಹೋಗಬಾರದು, ವಿಶ್ವಾಸಿಗಳು ದುರ್ಬಲರಾಗಬಾರದು. ನೀವು ಹೆದರುವುದಿಲ್ಲ ಎಂಬುದು ನಿಮಗೆ ಈಮಾನ ಕೊಡುವಂತಹ ಕ್ವಾಲಿಟಿ. ನೀವು ಯಾರನ್ನು ಹೆದರುವವರು ಅಲ್ಲ ಎಂಬುದು ನಿಮಗೆ ಈಮಾನ ಕೊಡುವ ಕ್ವಾಲಿಟಿ. ಖಾಲಿದ್ ಬಿನ್ ವಲೀದ್ ರಲ್ಲಾಹು ಪರ್ಷಿಯನ್ ಸಾಮ್ರಾಜ್ಯದ ಮೇಲೆ ವಿಜಯ ಸಾಧಿಸಿದ್ದು ಮರಣವನ್ನು ಭಯಪಡದ ಕೆಲವೇ ಕೆಲವು ವ್ಯಕ್ತಿಗಳ ಮೂಲಕ. ಸಂಪತ್ತಿರಲಿಲ್ಲ ಅವರ ಕೈಯಲ್ಲಿ, ಪವರ್ ಇರಲಿಲ್ಲ ಅವರ ಕೈಯಲ್ಲಿ, ಅಧಿಕಾರ ಇಲ್ಲ ಅವರ ಕೈಯಲ್ಲಿ, ಸೈನ್ಯ ಇಲ್ಲ ಅವರ ಕೈಯಲ್ಲಿ, ಇದೆಲ್ಲವೂ ಇರುವ ಬೃಹತ್ ಶಕ್ತಿಯನ್ನು ಸೋಲಿಸುವುದು ಮರಣದ ಭಯ ಇಲ್ಲದ ಕೆಲವೇ ಕೆಲವು ವ್ಯಕ್ತಿಗಳ ಮೂಲಕ. ಪರ್ಷಿಯನ್ ಸಾಮ್ರಾಜ್ಯ ಆಡಳಿತ ಕಾರಣ ಗೂಢಾಚಾರ ಬಂದಿದ್ದಾರೆ. ಖಾಲಿದ್ ಬಿನ್ ವಲೀದ್ರ ಯುದ್ಧ ತಂತ್ರವನ್ನು ತಿಳಿಯುವುದಕ್ಕಾಗಿ ಅರ್ಧರಾತ್ರಿ ಸಮಯದಲ್ಲಿ ಖಾಲಿದ್ ಬಿನ್ ವಲೀದ್ರ ಟೆಂಟಿಗೆ ಬಂದ ಪರ್ಷಿಯನ್ ಚಕ್ರವರ್ತಿಯ ಗೂಢಾಚಾರ. ಖಾಲಿದ್ ಅವರನ್ನು ಹಿಡಿಯುತ್ತಾರೆ. ಖಾಲಿದ್ ಹೇಳಿದರು, ನಮ್ಮ ಬಗ್ಗೆ ನೀವು ಪರೀಕ್ಷೆ ನಡೆಸಬೇಕಾದ ಅಗತ್ಯ ಇಲ್ಲ, ನಿನ್ನ ರಾಜರಿಗೆ ಹೋಗಿ ಹೇಳಿಬಿಡು. ನಮ್ಮ ತಂತ್ರ ಏನೆಂದರೆ, ನೀವು ಎಷ್ಟು ಮದ್ಯವನ್ನು ಪ್ರೀತಿಸುತ್ತೀರೋ ನಾವು ಅಷ್ಟು ಮರಣವನ್ನು ಪ್ರೀತಿಸುತ್ತೇವೆ, ಇದುವೇ ನಮ್ಮ ಶಕ್ತಿ. ನೀವೆಷ್ಟು ಮದ್ಯವನ್ನು ಪ್ರೀತಿಸುತ್ತೀರೋ ನಾವು ಅಷ್ಟು ಮರಣವನ್ನು ಪ್ರೀತಿಸುತ್ತೇವೆ, ಇದು ನಮ್ಮ ಶಕ್ತಿಯಾಗಿದೆ, ಇದು ನಮ್ಮ ಸಂಸ್ಕಾರವಾಗಿದೆ ಎಂದು ಹೋಗಿ ಹೇಳಿಬಿಡು ನಿನ್ನ ಚಕ್ರವರ್ತಿಯೊಂದಿಗೆ. ಸಹೋದರ ಸಹೋದರಿಯರೇ, ಭಯ ಇಲ್ಲದ ಮರಣದ ಭಯ ಇಲ್ಲದ ಜನರಿಂದ ಮಾತ್ರ ಯಶಸ್ಸು ಸಾಧ್ಯ. ಮರಣದ ಭಯ ಇಲ್ಲದ ಜನರಿಂದ ಜಗತ್ತಿನಲ್ಲಿ ಅದ್ಭುತಗಳು ಸೃಷ್ಟಿಸಲ್ಪಟ್ಟಿದೆ. ಗತಿಸಿ ಹೋದ ವಿಜಯಿಗಳ ಬಗ್ಗೆ ಇತಿಹಾಸ ನಮಗೆ ಕಲಿಸಿಕೊಟ್ಟಿದ್ದು, ಮೂರು ಅಸ್ತ್ರಗಳಿತ್ತು ಅವರಲ್ಲಿ, ತತ್ವ ಸಬೋರ್ ಮತ್ತು ತವಕ್ಕುಲ್. ಈ ಮೂರು ಅಸ್ತ್ರಗಳಿದ್ದ ಜನತೆ ಅವರು ಈ ಮಣ್ಣಿನ ಅಸೆಟ್ಗಳಾಗಿದ್ದರು, ಅವರು ಈ ಸಮುದಾಯದ ಅಸೆಟ್ಗಳಾಗಿದ್ದರು. ಅವರನ್ನು ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಸಹೋದರ ಸಹೋದರಿಯರೇ, ಹೆದರಬಾರದು ಎಂಬುದು, ಮೌನಿಗಳಾಗಬಾರದು ಎಂಬುದು, ನಿಶ್ಶಬ್ದರಾಗಬಾರದು ಎಂಬುದು, ದುರ್ಬಲರಾಗಬಾರದು ಎಂಬುದು, ಶರಣಾಗಬಾರದು ಎಂಬುದು. ಈ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರನ್ನು ಸ್ಮರಿಸುವಾಗ ನಮಗೆ ಇಬ್ರಾಹಿಂ ಕಲಿಸಿಕೊಡುವ ಪಾಠ. ಸಹೋದರ ಸಹೋದರಿಯರೇ, ಎರಡನೆಯದಾಗಿ ಶಾಂತಿಯ ಸೌಹಾರ್ದತೆಯ ಸಮಾಜವನ್ನು ಸೃಷ್ಟಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ನಿಮ್ಮ ನೆರೆಯಲ್ಲಿ ನಿಮ್ಮ ನೆರೆಮನೆಯವರಿಗೆ ಸಿಗಬೇಕಾದ ಸಿಲೆಬಸ್ ಎಲ್ಲಾ ಪ್ರದೇಶಗಳಲ್ಲೂ ಎಲ್ಲಾ ಕಡೆಗಳಲ್ಲೂ ನಿಮ್ಮ ನೆರೆಮನೆಯವರಿಗೆ ಸಿಗಬೇಕಾದ ಸಿಲೆಬಸ್, ನಿಮ್ಮ ನೆರೆಮನೆಯವರಿಗೆ ಸಿಗಬೇಕಾದ ಶಿಕ್ಷಣ ಅದು ಪ್ರೀತಿಯ ಸಿಲೆಬಸ್ ಆಗಿದೆ, ಅದು ಸಹಬಾಳ್ವೆಯ ಶಿಕ್ಷಣವಾಗಿದೆ. ಸಹೋದರ ಸಹೋದರಿಯರೇ, ಧರ್ಮ ಜಾತಿ ಪಾರ್ಟಿ ಸಂಘಟನೆ ಯಾವುದನ್ನು ಪರಿಗಣಿಸದೆ ಎಲ್ಲರನ್ನು ಪ್ರೀತಿಸುವ, ಎಲ್ಲರೊಂದಿಗೆ ಸೇರುವ, ಎಲ್ಲರಿಗೆ ಸಾಂತ್ವನವನ್ನು ಕೊಡುವ, ಎಲ್ಲರನ್ನು ಅಪ್ಪಿ ಹಿಡಿಯುವ ಸಹಿಷ್ಣುತೆ ಭಾರತದ ನರನಾಡಿಗಳಲ್ಲಿ ಅರಿಯಬೇಕಾದ ಮೌಲ್ಯವಾಗಿದೆ ಎಂಬ ಅರಿವು ಸಹೋದರರೇ ನಮಗಿರಬೇಕು. ಸಮಾಜದಲ್ಲಿ ಅಕ್ರಮದ ವ್ಯಾಪಾರಿಗಳಿದ್ದಾರೆ, ಸಮಾಜದಲ್ಲಿ ಅಸಹಿಷ್ಣುತೆಯ ವ್ಯಾಪಾರಿಗಳಿದ್ದಾರೆ, ಸಮಾಜದಲ್ಲಿ ಹಗೆತನದ ವ್ಯಾಪಾರಿಗಳಿದ್ದಾರೆ. ಅವರಿಗೆ ನೀವು ಕೊಡಬಹುದಾದ ಪೆಟ್ಟು ಅದು, ನೀವು ಅವರಿಗೆ ಪ್ರೀತಿಯನ್ನು ಕೊಡಬೇಕು ಎಂದು. ನೀವು ಪ್ರೀತಿಯ ವ್ಯಾಪಾರಿಗಳಾಗುವಾಗ, ನೀವು ಸಹಬಾಳ್ವೆಯ ವ್ಯಾಪಾರಿಗಳಾಗುವಾಗ ಖಂಡಿತವಾಗಿಯೂ ಅಸಹಿಷ್ಣುತೆಯ ಅಕ್ರಮದ ಹಗೆತನದ ವ್ಯಾಪಾರಿಗಳಿಗೆ ಬಲವಾದ ಪೆಟ್ಟು ಕೊಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ದಿನ ಈ ಸಂದರ್ಭದಲ್ಲಿ ಈ ದಿನ ಸಂತೋಷ, ಈ ದಿನ ಸಂಭ್ರಮ
ನಮಗೆ ಮಾತ್ರ ಸೀಮಿತವಾಗದೆ ಇರಲಿ. ಎಲ್ಲ ಜನರೊಂದಿಗೆ, ಎಲ್ಲ ವರ್ಗದ ಜನರೊಂದಿಗೆ, ಎಲ್ಲ ಜಾತಿಯ ಜನರೊಂದಿಗೆ, ಎಲ್ಲ ಧರ್ಮದ ಜನರೊಂದಿಗೆ ಈ ದಿನ ಸಂತೋಷಗಳನ್ನು ಹಂಚಿಕೊಳ್ಳಲು, ಹಾಗೆ ಸಹೋದರತೆಯ ಸಂಬಂಧಗಳನ್ನು ಸ್ಥಾಪಿಸಲು ಸಹೋದರರೇ ನಮಗೆ ಸಾಧ್ಯವಾಗಬೇಕು. ಒಳಿತು ಮತ್ತು ಕೆಡುಕು ಎಂದೂ ಸಮಾನ ಅಲ್ಲ, ಒಳಿತು ಮತ್ತು ಕೆಡುಕು ಎಂದೂ ಸಮಾನ ಅಲ್ಲ. ಎಲ್ಲಾ ರೀತಿಯ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಬೇಕು. ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ಈಮಾನ್ಯ ಬೆಂಬಲದೊಂದಿಗೆ, ಈಮಾನ್ಯ ಶಕ್ತಿಯೊಂದಿಗೆ ಎದುರಿಸಬೇಕು. ವಲ ತಹಿನು ವಲ ತಹಸನು ಅದು ಘೋಷಣೆ ಅಲ್ಲ, ಅದು ಭಾಷಣದ ಸಬ್ಜೆಕ್ಟ್ ಅಲ್ಲ, ಅದು ಭಾವನಾತ್ಮಕವಾದ ಯಾವುದೋ ಒಂದು ಹೇಳಿಕೆ ಅಲ್ಲ. ಅಲ್ಲಾಹನ ಮಾರ್ಗದರ್ಶನ ಇದು. ನಿಮಗೆ ಈಮಾನ್ ಇರುವುದಾದರೆ, ನಿಮಗೆ ಆದರ್ಶ ನಿಷ್ಠೆ ಇರುವುದಾದರೆ, ನೀವೇ ಈ ಜಗತ್ತಿನಲ್ಲಿ ವಿಜಯಿಗಳು. ನೀವು ದುರ್ಬಲರಾಗಬಾರದು, ದುಃಖಿಸಬಾರದು, ನೀವೇ ಜಗತ್ತಿನಲ್ಲಿ ವಿಜಯಿಗಳು. ಸಹೋದರ ಸಹೋದರಿಯರೇ, ಪ್ರಸಕ್ತ ಪರಿಸ್ಥಿತಿಯನ್ನು, ಪ್ರಸಕ್ತ ಸವಾಲುಗಳನ್ನು ಈಮಾನ್ ಬೆಂಬಲದೊಂದಿಗೆ, ಈಮಾನ್ ಶಕ್ತಿಯೊಂದಿಗೆ, ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಕಲಿಸಿಕೊಟ್ಟ ತ್ಯಾಗದ ಸಮರ್ಪಣೆಯ ಬದುಕಿನೊಂದಿಗೆ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಶಕ್ತಿಯನ್ನು ನಮಗೆ ದಯಪಾಲಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಇಬ್ರಾಹಿಂ ಮಿಲ್ಲತ್ತನ್ನು ನಿಷ್ಠೆಯಿಂದ ಪಾಲಿಸಲು ನಮಗೆಲ್ಲರಿಗೂ ತೌಫೀಕ್ ನೀಡಲಿ. ವಮಾ ಅಲೈನಾ ಇಲ್ಲಲ್ ಬಲಾ ಯಾ ಅಯ್ಯುಹಲ್ಲದೀನ ಆಮನು ತಕುಲ್ಲಾ ವಕೂಲು ಖೌಲನ್ ಸದೀದಾ ಯುಸ್ಲಿಹ್ ಲಕುಮ್ ಅಅ್ಮಾಲಕುಮ್ ವಯಗ್ಫಿರ್ ಲಕುಮ್ ಧುನೂಬಕುಮ್ ವಮನ್ ಯುತಿ ಇಲ್ಲಾಹ ವರಸೂಲಹು ಫಕದ್ ಫಾಜ ಫೌಜನ್ ಅಜೀಮ. الحمد لله الكريم المحمود واشهد ان لا اله الا الله الرحيم المحمود صلى الله على سيدنا محمد وعلى اله وصحبه وسلم. ان الله وملائكته يصلون على النبي يا ايها الذين امنوا صلوا عليه وسلموا تسليما. اللهم صل وسلم على رسولك سيدنا محمد وعلى ال محمد. اللهم ارض عنا شرف الخلفاء الراشدين أمير المؤمنين أبي بكر بن الصديق وعمر بن الخطاب وعثمان بن عفان وعلي بن أبي طالب وعن جميع صحابة أجمعين. سهودر سهودر إيدنا ديوسا ناو مار ديكا بحر دوتا سنة صدق مار محمد مصطفى صلى الله عليه وسلم إيدنا ديوسا صدق مار وفاند غلنو نتكرسي. ಸಹೋದರ ಸಹೋದರಿಯರೇ, ಈ ದಿವಸದಂದು ಈ ಸದಕ ಮಾಡುವುದು ಬಹಳ ದೊಡ್ಡ ಸೌಭಾಗ್ಯ. ಸದಕ ಮಾಡಲಿಕ್ಕೆ ಸಿಗುವ ಆಪರ್ಚುನಿಟಿ ಅಂದರೆ ಸತ್ಯ ವಿಶ್ವಾಸಿಗಳಿಗೆ ಅದು ದೊಡ್ಡ ಸೌಭಾಗ್ಯವಾಗಿದೆ. ಇನ್ಶಾಅಲ್ಲಾಹ್ ಇವತ್ತು ಈ ಮಸೀದಿಗಾಗಿ ನಮ್ಮ ಸಹೋದರರು ಹೊರಗೆ ಕಲೆಕ್ಷನ್ ಮಾಡ್ತಾರೆ. ಆದ್ದರಿಂದ ನಮ್ಮೆಲ್ಲ ಸಹೋದರ ಸಹೋದರಿಯರು ಅಲ್ಲಾಹನ ಈ ಭವನಕ್ಕಾಗಿ, ಅಲ್ಲಾಹನ ಮಸ್ಜಿದಿಗಾಗಿ ಹೃದಯ ತೆರೆದು, ಮನಸ್ಸು ತೆರೆದು ಉದಾರವಾಗಿ ಸಹಾಯ ಮಾಡಬೇಕು, ದಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನೆನಪಿಸ್ತಾ ಇದ್ದೇನೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನು ಸ್ವೀಕರಿಸಿ. ಅಲ್ಲಾಹುಮ್ಮ ಅಗ್ಫಿರ್ ಲಿಲ್ ಮುಮಿನೀನ ವಲ್ ಮುಮಿನಾತ್ ವಲ್ ಮುಸ್ಲಿಮೀನ ವಲ್ ಮುಸ್ಲಿಮಾತ್ ಅಲ್ ಅಹ್ಯಾಇ ಮಿನ್ಹುಮ್ ವಲ್ ಅಮ್ವಾತ್ ಇನ್ನಕ ಮುಜೀಬುದ್ ದಾವಾತ್ ವ ಕಾದಿಲ್ ಹಾಜಾತ್ ರಬ್ಬನ ಆತಿನ ಫಿ ದುನ್ಯಾ ಹಸನಾ ವಫಿಲ್ ಆಖಿರತಿ ಹಸನಾ ವ ಕಿನಾ ಅಜಾಬನ್ ನಾರ್. اللهم اعزنا ولا تذلنا. اللهم اعز الاسلام والمسلمين. اللهم انصر المسلمين. ربنا اغفر لنا ولاخواننا الذين سبقونا بالايمان ولا تجعل في قلوبنا غلا للذين امنوا ربنا انك رؤوف رحيم. عباد الله، ان الله يأمر بالعدل واللسان وايتاء ذي القربى وينهى عن الفحشاء والمنكر والبغي يعظكم لعلكم تذكرون. ولذكر الله اكبر. الله يعلم ما تصنعون.